Congrats, Mansore. One of the best title, 19.20.21. ಭಾರತ ಚಿತ್ರರಂಗದಲ್ಲಿ ಇಂಥ ಒಂದು ಟೈಟಲ್ನ ಸಂವಿಧಾನದ ಹಿನ್ನೆಲೆ ಇಟ್ಕೊಂಡು ಇಡುವ ಯಾವ ಡೈರೆಕ್ಟ್ರು ಇದನ್ನು ನಾನು ಕಾಣೆ, ನೀನು ಮಾಡಿದೀಯ. ಒನ್ ಆಫ್ ದಿ ಬೆಸ್ಟ್ ಟೈಟಲ್ 19.20.21. ನಿನಗೆ ಅದು 19.20.21, ನನಗೆ ಅದು ಬಿ ಕ್ಯೂಬ್ ಅಂತ. ಏನು ಅಂತ ಕೇಳಿದ್ರೆ ಅದು ಇನ್ನೊಂದು ಟೈಟ್ಲು ಇಟ್ಟರೆ ಅದೊಂದು ದೊಡ್ಡ ಟೈಟ್ಲ್ ಆಗಿದೆ. ಇವರು ತೆಗೆದುಕೊಂಡಿರುವ ಕಥೆ ಆತ್ಮ ಆದಿವಾಸಿಗಳು. ಈ ಆದಿವಾಸಿಗಳನ್ನು ಬುದ್ಧ ಕೂಡ ಮುಟ್ಟಕ್ಕಾಗಿರಲಿಲ್ಲ. ಅಷ್ಟು ದೊಡ್ಡ ಸಮಾಜ ಸುಧಾರಕ, ವಿಚಾರವಾದಿ, ಅವನು ಕೂಡ ಈ ಆದಿವಾಸಿಗಳನ್ನ ಮುಟ್ಟಕ್ಕಾಗಿರಲಿಲ್ಲ. ಅವನೊಬ್ಬ ಬಿ. ಅದಾದಮೇಲೆ ಈ ಆದಿವಾಸಿಗಳನ್ನು ಸ್ವಲ್ಪ ನೋಡಬೇಕು ಅಂತ ಯೋಚನೆ ಮಾಡಿದವನು ಬಸವಣ್ಣ. ಯೋಚನೆ ಮಾಡಿದ ಆ ತಳ ಸಮುದಾಯಗಳ ಹಿಂದೆ ಇರುವ ತುದಿ ಸಮುದಾಯವನ್ನು ಮುಖ್ಯವಾಗಿ ತರಬೇಕು ಅಂತ ಯೋಚನೆ ಮಾಡಿದ. ಆದರೆ ಅವನು ಕೂಡ ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಅವನು ಬಿ ಟು. ಈ ಆದಿವಾಸಿಗಳನ್ನು ಸ್ವಾತಂತ್ರ್ಯ ಸಮರದ ಜೊತೆಯಲ್ಲೇ ಎಲ್ಲ ಸ್ವಾತಂತ್ರ್ಯಗಳನ್ನು ಕೊಡಿಸುವ ಒಂದು ನಿಶ್ಚಯದಲ್ಲಿ ಬಾಬಾ ಸಾಹೇಬರು ಈ ಆದಿವಾಸಿಗಳಿಗೆ ಮೊದಲು ಹಕ್ಕನ್ನು ಕೊಟ್ಟರು. ಅದು ಮೂರನೇ ಬಿ. ಸೊ ಆ ಬಿ ಈ ಬಿ ಸೇರಿದ್ರೆ ಬಿ ಕ್ಯೂಬ್ ಆಗುತ್ತೆ. ಮುಂದೆ ಇನ್ನೊಂದು ಟೈಟ್ಲ್ ಇಡ್ಬೋದು ಈ ಥರದ್ದು. ಅದಕ್ಕೆ ಹೇಳಿದೆ ನಾನು, ಸಂವಿಧಾನ ನಮ್ಮ ಭಾರತದ 700 ವರ್ಷಗಳ ಸಮಾಜ ಸುಧಾರಕರ ಒಟ್ಟು ಮೊತ್ತ ನಮ್ಮ ಸಂವಿಧಾನ. 700 ವರ್ಷಗಳ ಸಮಾಜ ಸುಧಾರಕರ ಒಟ್ಟು ಮೊತ್ತ ಸಂವಿಧಾನ. ಆ ಸಂವಿಧಾನದಲ್ಲಿ ಬಿ ಕ್ಯೂಬ್ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆಯಲ್ಲ ಮನಸ್ಸುವರಿಯಿಂದ. ಈಸ್ ದಿ ಬೆಸ್ಟ್ ಆಫ್ ಅಸ್. ಯಾಕಂದರೆ ನಮಗೆಲ್ಲ 5 ಬೆರಳಿರೋದು, ಮನಸ್ಸುವರಿಗೆ 6 ಬೆರಳಿದೆ. ಡೈರೆಕ್ಟರ್ಗಳಲ್ಲಿ ಅವನು ಎಕ್ಸ್ಟ್ರಾ ಬೆರಳು. ಯಾವಾಗಾದರೂ ಕತೆ ದೃಶ್ಯ ಸಿಕ್ಕಲಿಲ್ಲ ಅಂತ ಬೆರಳು ಕಡ್ಕೊಂಡ್ಬಿಡ. ಯಾಕೆ? ಸೊ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್. ಆತ ಚಿಂತೆ ಮಾಡ್ತಾ ಇದ್ದಾನೆ. ಇವತ್ತು ಭಾರತ ದೇಶದಲ್ಲಿ 8 ವರ್ಷಗಳಿಂದ ಸಂವಿಧಾನವನ್ನು ರಕ್ಷಿಸಿ ಅಂತ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದೀವಿ. ಎಲ್ಲರೂ ಅವ್ರವ್ರ ವಿಧದಲ್ಲಿ ಈ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತಿದ್ದಾರೆ. ಯಾಕೆಂದರೆ ಅದು ನಾನು ಹೇಳಿದ್ನಲ್ಲ, ಅಷ್ಟು ಸಮಾಜ ಸುಧಾರಕರ ಒಂದು ಮೊತ್ತ. ಅಲ್ಲೊಂದು ಜೈ ಭೀಮ್ ಆಗುತ್ತೆ ಅಂದರೆ ಇಲ್ಲೊಂದು 19.20.21 ಯಾಕಾಗಬಾರ್ದು? ನಮ್ಮ ಡೈರೆಕ್ಟ್ರಗಳೆಲ್ಲ ಏನು ಮಾಡ್ತಿದ್ರು ಇಷ್ಟು ವರ್ಷ? ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನದ ಓದು ಅಂತ ಒಂದು ದೊಡ್ಡ ಅಭಿಯಾನನ ಶುರು ಮಾಡಿದ್ದಾರೆ. ಅಂದರೆ ಸಂವಿಧಾನಕ್ಕೆ ಏನೋ ಒಂದು ಅಪಾಯ ಬಂದಿದೆ ಅಂತ ನ್ಯಾಯಾಧೀಶರಿಗೆ ಗೊತ್ತಾಗಿ ಅವರು ಸಂವಿಧಾನದ ಓದನ್ನು ಒಂದು ಅಭಿಯಾನ ಮಾಡಿದ್ದಾರೆ. ಅವರು ನಮ್ಮನ್ನು ಕೇಳಿದ್ರು, ನಮ್ಮ ಸಲೇಖ ಅವರೇ, ಈ ಸಂವಿಧಾನವನ್ನು ನಾವು ಇಷ್ಟು ಡ್ರೈ ಆಗಿ ಹೇಳಿದಾಗ ಸಾಮಾನ್ಯ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಮಹಾಭಾರತದ ಕಥೆ ಥರ, ರಾಮಾಯಣದ ಕಥೆ ಥರ ಚಿಕ್ಕ ಚಿಕ್ಕ ಪದ್ಯಗಳು ಮಾಡಿ, ಈ ಕಥೆಗಳು ಮಾಡಿ ನೀವು ಮಾಡ್ಕೊಡೋಕ್ಕೆ ಸಾಧ್ಯನಾ ಅಂದರು. ನಾವು ಪ್ರಯತ್ನವೂ ಪಟ್ವಿ. ಈಗ ಅದಕ್ಕೂ 4 ಜನ ಲೇಖಕರನ್ನ ನೇಮಿಸಿ ಆ ಎಲ್ಲ ಆರ್ಟಿಕಲ್ಗಳನ್ನು ಚಿಕ್ಕ ಚಿಕ್ಕ ಕವನಗಳು ಮಾಡಿ ಅದಕ್ಕಿಂತ ಕತೆ ಮಾಡಿ ಈಗೇನೋ ಕೆಲಸಗಳು ನಡೀತಾ ಇದೆ. ಎಲ್ಲರೂ ಈ ಸಂವಿಧಾನದ ರಕ್ಷಣೆಗೆ ನಿಂತಿದ್ದಾರೆ, ಅದನ್ನು ಓದೋದಕ್ಕೆ ಶುರು ಮಾಡಿದ್ದಾರೆ, ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ದಾರೆ. ಅಂಥದ್ರಲ್ಲಿ ಸಿನಿಮಾ ಅಂತ ಒಂದು ಪ್ರಚಂಡ ಮಾಧ್ಯಮದಲ್ಲಿ ಮನಸೋರೆ ಈ 19.20.21 ಹೇಳ್ತಾನೆ ಅಂದರೆ ನಾವು ಹೆಮ್ಮೆ ಪಡಬೇಕು. ಪ್ರಜಾಪ್ರಭುತ್ವದ ರಕ್ಷಣೆಗೆ ಸಿನಿಮಾ ಕೂಡ ಕೆಲಸ ಮಾಡ್ತಿದೆ ಅನ್ನೋದು ಕನ್ನಡದಲ್ಲಿ ಸಾಬೀತಾಗ್ತಾ ಇದೆ. ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಅನ್ನೋದೊಂದು ದೊಡ್ಡ ಪ್ರೊಟೆಸ್ಟ್ ಇದೆ. ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಅಂತ ಅಂದರೆ ನೀವು ಕುಣಿಸುವ ಕುಣಿತಕ್ಕೆ ಆದಿವಾಸಿಗಳು ನಾವು ಕುಣಿಯೋದಿಲ್ಲ ಅಂತ ಭಾರತದಲ್ಲಿ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ. ಅದು ಸ್ವಲ್ಪ ಮುಗುಂಬಾಗಿದೆ ಈಗ, ಖುದ್ದಾಗಿ ಬರಲಿ, ಈಚೆ ಬರಲಿ. ಅದೆಲ್ಲ ಮುಂದಿನ ಚಿತ್ರಗಳು ಕೂಡ ಆ ಎಮ್ಮ ಹೇಳ್ದಂಗೆ
ನೀನು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡದೆ ಇದ್ರದ್ದು ಕಂಟಿನ್ಯೂಷನ್ನೇ ಆರ್ಟಿಕಲ್ 32 ಈಸ್ ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ಇನ್ನೂ ಸಿನಿಮಾ ಮಾಡಿದ್ರೆ ನಿನ್ನ ಕಾಲ ಸಂವಿಧಾನದ ರಕ್ಷಣೆ ಯಾರ ಕಾಲ ಬೇಕಾದ್ರೂ ಬಿಡೋಣ, ಅದರಲ್ಲಿ ಏನಿದೆ ಯಾಕಂದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ, 230 ಸಿನಿಮಾಗಳು ಬರ್ತಾ ಇದೆ ಇಲ್ಲಿ, ನೀನೊಬ್ಬ ಎಕ್ಸ್ಟ್ರಾ ಬೆರಳು ಇದೆಯಲ್ಲ, ನಮಗದೊಂದು ಧೈರ್ಯ ಕಣ್ಣ, ನಿನಗದು ಎಕ್ಸ್ಟ್ರಾ ಬೆರಳು, ನಮಗದು ಎಕ್ಸ್ಟ್ರಾ ಕೊರಳು, ನಮಗದು ವಾಯ್ಸ್. ನನಗೂ ಮನಸ್ಸುವರೆಗೂ ಯಾವುದೂ ಸಂಬಂಧಗಳಿಲ್ಲ, ನಂಟು ಗಂಟು ಯಾವುದೂ ಸಂಬಂಧ ಇಲ್ಲ, ಸುಮ್ಮನೆ ರಂಗಭೂಮಿ ಚಿತ್ರಭೂಮಿ ಎರಡೂ ಸೇರಿದೆಯಲ್ಲ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಆತ್ಮೀಯವಾಗಿರ್ತೀನಿ. ಕಳೆದ ಚಿತ್ರ ಕೋವಿಡ್ ಗಲಾಟೆಯಲ್ಲಿ ಜನ ಮನೆಯಿಂದ ಈಚೆ ಬರೋಕ್ಕೆ ಒದ್ದಾಡ್ತಿದ್ರು, ಅದನ್ನು ಸಿನಿಮಾ ನೋಡಿ ಜನ ಮನೆಯಿಂದ ಓಡ್ ಬಂದು ಕೂತ್ಬಿಟ್ರು, ಇದು ಸಿನಿಮಾ ಅಲ್ಲ, ಇದು ಏನೋ ಬೇರೆ ಬದುಕಿದೆ ಇಲ್ಲಿ ಅಂತ. ಆವಾಗ ನಾನು ಆ ಸಿನಿಮಾ ನೋಡಿ ಆತನಿಗೆ ಫೋನ್ ಮಾಡಿದ್ದೆ, ಯಾಕೆ ಇದಕ್ಕೆ ಜನ ಇಲ್ಲ, ಬೇಗ ಇದಕ್ಕೇನಾದರೂ ಕತೆ ಕಟ್ಟಂದ್ರು. ಸೊ ಅಲ್ಲಿಂದನೇ ಆ ಕಥೆಗೆ ಒಂದು ದೊಡ್ಡ ಚಾಲನೆ ಬಂತು. ಆವಾಗಿಂದ ನನ್ನ ಗೆಳೆಯ ಆತ, ಅಷ್ಟೇ ಹೊರತು ಮನಸ್ಸುವರೆಗೂ ನಮಗೂ ಯಾವುದೇ ಗಂಟು ನಂಟಿನ ವ್ಯವಹಾರ ಇಲ್ಲ. ಆತ ಸಂವಿಧಾನದ ಕುರಿತು ಮತ್ತು ಸಂವಿಧಾನದ ರಕ್ಷಣೆ ಕುರಿತು, ಅದಕ್ಕೆ ಮೂಲವಾದ ಆದಿವಾಸಿಗಳ ಹತ್ರಕ್ಕೆ ಹೋಗಿದ್ದಾನಲ್ಲ, ಅದೊಂದು ದೊಡ್ಡ ವಿಷಯ. ಯಾಕೆಂದರೆ ಒಬ್ಬ ಹೀರೋ ಹತ್ರ ಹೋದರೆ ಆ ಚಿತ್ರದಲ್ಲಿ ಅವನು ಮತ್ತು ಇನ್ನು ಎಂಟು ಪಾತ್ರ ಮಾತ್ರ ಇರುತ್ತೆ. ಆ ಒಬ್ಬ ಹೀರೋನ್ ತೆರೆದಿರೋದ್ರಿಂದ 108 ಪಾತ್ರಗಳು ಬಂದಿವೆ. ಅದು ಅವನ ಬೆಳವಣಿಗೆ, ಅದು ಅವನ ಪ್ರಯೋಗ, ಅದು ಅವನ ಪ್ರತಿಫಲ. ಯು ಕೀಪ್ ಆನ್ ಡೂಯಿಂಗ್ ಲೈಕ್ ದಿಸ್, ಆಲ್ ದಿ ವೆರಿ ಬೆಸ್ಟ್.